ನಾನು ಈ ದಿನ ದಂಟನ್ನು ತೊಗೊಂಬಂದಿದ್ದೀನಿ. ದಂಟಿನ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಇದು ಎಲ್ಲ ದಂಟು ನೋಡಿ, ಎಷ್ಟು ಉದ್ದ ಇದೆ ಅಂದರೆ ನೋಡಿ, ಇಲ್ಲಿ ತುಂಬ ಉದ್ದ ಇದೆ ನೋಡಿ. ಇಷ್ಟು ಸಖತ್ತಾಗಿದೆ, ಸೊಪ್ಪು ಕೂಡ ಸಖತ್ತಾಗಿದೆ, ದಂಟು ಕೂಡ ಸಖತ್ತಾಗಿದೆ, ತುಂಬ ಉದ್ದ ಇದೆ ನೋಡಿ. ಟನ್ನ ಒಂದಿನ ಮಾಡ್ಬೋದು. ಈಗ ನಾನು ಡಿವೈಡ್ ಮಾಡ್ಕೊಳ್ತೀನಿ, ಸೊಪ್ಪನ್ನೇ ಬೇರೆ ದಂಟನ್ನೇ ಬೇರೆ ನೋಡಿ. ದಂಟಿನ ಸೊಪ್ಪು ಇರುತ್ತಲ್ಲ, ಅದರಲ್ಲಿ ಬಂದಿದ್ದ ದಂಟನ್ನು ಎತ್ತಿಟ್ಕೊಂಡಿದ್ದೆ ನಾನು, ಇದನ್ನು ಸ್ಟೋರ್ ಮಾಡಿಕೊಂಡಿದ್ದೆ. ಇದರಲ್ಲಿ ಇವತ್ತು ದಂಟಿನ ಪಲ್ಯ ಅಂತ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ನಾಲ್ಕು ಚಿಕ್ಕದು ನುಗ್ಗೆಕಾಯಿ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ದಂಟನ್ನು ನಾನು ಈ ರೀತಿ ಎತ್ತಿಟ್ಕೊಂಡಿದ್ರು ಕೂಡ ಮತ್ತೆ ಇದನ್ನು ಸೋಸ್ಕೋಬೇಕಾಗುತ್ತೆ. ಇದನ್ನು ನೋಡಿ, ಒಂದು ಸ್ವಲ್ಪ ಈ ರೀತಿ ಹೆಚ್ಚಿಬಿಟ್ಟು ಒಂದು ಸ್ವಲ್ಪ ಹಿಂಗೆ ಮುರಿದ್ರೆ ಇಲ್ಲಿ ದಂಟು ಹೋಗುತ್ತೆ. ಈ ಥರ ಮೇಲಿನ ಸಿಪ್ಪೆನ ತೆಗೆದು ಈ ರೀತಿ ಕ್ಲೀನ್ ಮಾಡ್ಕೋಬೇಕು ನೋಡಿ. ಈ ರೀತಿ ತೆಕ್ಕೋಬೇಕು. ತುಂಬ ಉದ್ದುದ್ದ ನುಗ್ಗೆಕಾಯಿ ಹಾಕ್ತಾರಲ್ಲ, ಅಷ್ಟು ಉದ್ದ ಬೇಕಾದರೂ ಹೆಚ್ಕೋಬೋದು. ನಾನು ಇವಾಗ ಸ್ವಲ್ಪ ಸಣ್ಣ ಸಣ್ಣದಾಗೆ ಹೆಚ್ತಾ ಇದ್ದೀನಿ ನೋಡಿ. ಇಷ್ಟಿಷ್ಟೇ ತಗೋತಾ ಇದ್ದೀನಿ ನೋಡಿ. ಈ ರೀತಿ ನಾರು ಬರುತ್ತೆ, ಆ ನಾರನ್ನು ತೆಗೆದು ಮತ್ತೆ ಒಂದು ಕಡೆ ಇದು ಮಾಡಿದರೆ ಈ ಕಡೆ ತೆಗೆದ್ರೆ ಈ ಥರ ಬರುತ್ತೆ. ಈ ನಾರೆಲ್ಲ ತೆಗೆದು ಈ ದಂಟನ್ನು ಸೋಸ್ಕೊಂಡ್ಬಿಟ್ರೆ ಇದು ಕೂಡ ಪಲ್ಯಕ್ಕೆ ಹಾಕ್ಬೋದು. ಈ ಬೀಜ ಇರುತ್ತಲ್ಲ ಅದನ್ನು ತೆಗೆದು ನೋಡಿ, ಇಷ್ಟಪ್ಪ ಹೆಚ್ಕೊಂಡ್ಬಿಟ್ಟು ಮತ್ತೆ ನಾನು ತೊಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಸ್ಟೋರ್ ಮಾಡ್ಕೊಂಡಿದ್ನಲ್ಲ, ಆದ್ದರಿಂದ ಇವಾಗ ಮತ್ತೆ ತೊಳಿಬೇಕು ನೋಡಿ. ಈ ಥರ ಸಿಪ್ಪೆ ತೆಕ್ಕೋಬೋದು. ಆಮೇಲೆ ಈ ಕಡೆ ಹೆಚ್ಚಿಬಿಟ್ರೆ ಹಿಂಗೆ ಮುರಿದ್ರೆ ಬರುತ್ತೆ, ಇನ್ನೊಂದು ಕಡೆ ಸಿಪ್ಪೆ ಕೂಡ ತೆಗಿಬೋದು. ಈ ಥರ ಸೋಸ್ಕೊಂಡ್ಬಿಟ್ಟು ಹಾಕೋಬೇಕಾಗುತ್ತೆ. ಇದು ಬೆಂದರೆ ಬೆಣ್ಣೆ ಥರ ಆಗುತ್ತೆ. ಇವಾಗ ಈ ರೀತಿ ಇದೆ, ತುಂಬ ದೊಡ್ಡದಿರುತ್ತೆ ನೋಡಿ. ಇದಷ್ಟನ್ನು ಕೂಡ ಈ ರೀತಿ ಹೆಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದೆ ನೋಡಿ. ದೊಂಟನ್ನೆಲ್ಲ ಹೆಚ್ಕೊಂಡಿದ್ದೀನಿ. ಈಗ ನೋಡಿ, ಇದು ಬೇರಿದೆಯಲ್ಲ, ಬೇರು ಕೂಡ ನಮಗೆ ಹಾಕಲಿಕ್ಕೆ ಬರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ವೈಟಾಗಿ ಒಳಗಡೆ. ಈ ಬೇರನ್ನು ಕೂಡ ನಾನು ಹಾಕ್ತಾ ಇದ್ದೀನಿ. ಮೇಲ್ಗಡೆ ಈ ನಾರನ್ನು ತೆಗೆದು ಈ ಬೇರನ್ನು ಕೂಡ ಹಾಕ್ತಾ ಇದ್ದೀನಿ. ಇದು ಮಣ್ಣಿನ ಅಂಶ ಎಲ್ಲ ಹೋದ್ಮೇಲೆ ಚೆನ್ನಾಗಾಗುತ್ತೆ. ಇದು ತುಂಬ ಬೆಣ್ಣೆ ಹಂಗೆ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ ಮೇಲಿಂದ ಸಿಪ್ಪೆ ಎಲ್ಲ ಹೋದ್ರೆ ನೋಡಿ. ಇದು ಬೇರು, ಇದರಲ್ಲೂ ಕೂಡ ಈ ಬೇರು ದಂಟು ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ಹೆಚ್ಚಿ ರೆಡಿ ಮಾಡ್ಕೋತೀವಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ದಂಟು, ಸಖತ್ತಾಗಿದೆ. ಇದರ ಜೊತೆಗೆ ನೋಡಿ, ನುಗ್ಗೆಕಾಯಿನೂ ಕೂಡ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಇಷ್ಟು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿ ಇದನ್ನು ತೊಳೆದಿಟ್ಕೋತೀನಿ. ಈಗ ಇದನ್ನು ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಇದು ಸೈಡ್ ಡಿಶ್ಶಾಗಿ ಊಟಕ್ಕೆ ನೆಂಚ್ಕೊಂಡು ತಿನ್ನಬಹುದು. ಇದಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಅದರಿಂದ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ದಂಟೆಲ್ಲ ತೊಳೆದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಹೆಚ್ಚಿದ್ದೀನಿ. ಇಷ್ಟು ಒಗ್ಗರಣೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಈರುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿವತ್ತು ಗ್ರೀನ್ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ, ಆದ್ದರಿಂದ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇಲ್ಲ ಪೇಸ್ಟ್ ಮಾಡಲಿಕ್ಕೆ ನೋಡಿ. ಬಾಣಲೆ ಇಟ್ಟಿದ್ದೀನಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಕರಿಬೇವು ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಒಂದು ಸ್ವಲ್ಪ ಮಾಡಲಿ ಈಗ ನೋಡಿ
ಒಂದು ಚಮಚ ಖಾರದ ಪುಡಿ ಹಾಕಿದ್ದೀನಿ. ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಪುರಿ ಸಣ್ಣನೇ ಇರಲಿ. ಈಗ ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಉರಿ ಜೋರು ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಕುದಿಸ್ಕೋಬೇಕು. ನೋಡಿ ಕುದಿ ಬಂದಿದೆ. ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಈಗ ಈರುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ನಾನು ಖಾರದ ಪುಡಿ ಹಾಕಿದ್ದೀನಿ, ಆದರೂ ನಾನು ಒಂದರ್ಧ ಸೌಟ್ನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಇದು ಮನೆಯಲ್ಲೇ ಮಾಡಿದ್ದು ಇದನ್ನು ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ರುಬ್ಬಿರೋ ಈರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಸಾಸ್ದು ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೋಡಿ ಚೆನ್ನಾಗಿ ಕುದಿತಾ ಇದೆ. ಇನ್ನೊಂದು ಸ್ವಲ್ಪ ಕುದಿಬೇಕು. ಘಮ ಚೆನ್ನಾಗಿ ಬರುತ್ತೆ ಇದ್ರದ್ದು. ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ನಾನು ದಂಟನ್ನು ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ಇದಕ್ಕೊಂದು ಸ್ವಲ್ಪ ಹತ್ತಿದರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಹೀಗೆ ಹುರಿದ್ಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಮುಚ್ಚಿ ಬೇಯಿಸೋಣ. ನೋಡಿ ಈಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ನಾವಿದನ್ನು ಮುಚ್ಚಿ ಬೇಯಿಸೋಣ. ನೋಡಿ ಇವಾಗ ಚೆನ್ನಾಗಿ ಕುದಿತಾ ಇದೆ. ನೋಡಿ ಯಾವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನುಗ್ಗೆಕಾಯಿ ಇನ್ನೊಂದು ಸ್ವಲ್ಪ ಬೇಯಬೇಕು. ಆದ್ದರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ ಈಗ ನಾನು ಒಂದು ಸ್ವಲ್ಪ ಹುಣಸೆಹಣ್ಣಿನ ನೀರು ಹಾಕಿದ್ದೀನಿ.
ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಮತ್ತು ಸಕ್ಕರೆ ಎರಡನ್ನು ಬೆರೆಸಿರೋ ಅಂಥದ್ದು ಹಾಕಿದ್ದೀನಿ. ಸಕ್ಕರೆ ಕೊಬ್ಬರಿ ಪುಡಿ ಎರಡನ್ನು ಬೆರೆಸಿದ್ದು ಅದನ್ನು ಹಾಕಿದ್ದೀನಿ. ಇವಾಗ ಇದು ಚೆನ್ನಾಗಾಗಿ ಒಂದು ಸ್ವಲ್ಪ ಕುದಿಬೇಕು. ನಿಮಗೆ ರಸ ಬೇಕು ಅಂತಂದರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರಸ ಬರುವಂಗೆ ಮಾಡ್ಕೋಬೋದು. ಇಲ್ಲ ನಾವು ಪಲ್ಯದ ಥರನೇ ಇದನ್ನು ದಂಟು ಮಾತ್ರ ತಿಂತೀವಿ ಅಂತಂದರೆ ಇದು ಇನ್ನೂ ಸ್ವಲ್ಪ ಕುದ್ದು ಚೆನ್ನಾಗಿ ಇದಾಗಬೇಕು. ಹುಣಸೆ ಹಣ್ಣು ಹಾಕಿದ್ದೀವಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಪುಡಿ ಸಕ್ಕರೆನೂ ಹಾಕಿದ್ದೀವಲ್ಲ ಆದ್ದರಿಂದ ಇನ್ನೂ ಸ್ವಲ್ಪ ಮುಚ್ಚಿ ಬೇಯಿಸ್ತಾ ಇದ್ದೀನಿ. ನೋಡಿ ಚೆನ್ನಾಗಾಯಿತು. ನೋಡಿ ನಾವು ಹೇಗೆ ಕಂಡುಹಿಡಿಯೋದು ಅಂತಂದರೆ ನೋಡಿ ಈ ಥರ ಕಟ್ ಆಗಬೇಕು. ತುಂಬ ಟೇಸ್ಟಿಯಾಗಿದೆ, ಚೆನ್ನಾಗಿದೆ. ಇವಾಗ ನಮ್ಮ ದೇಹಕ್ಕೆ ನಾರಿನಂಶ ಕೂಡ ಸಿಕ್ತಂಗೆ ಆಗುತ್ತೆ. ನೀವು ಕೂಡ ಇದನ್ನು ಮಾಡ್ಕೊಳ್ತೀರ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.